ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಋಣ ಸಂದಾಯದ ಹೇಳಿಕೆಯ ಬೆನ್ನಲ್ಲೇ ಬಿಜೆಪಿ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಯಿಂದ ಟ್ವೀಟ್ ವಾರ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆಸ್ತಿ 10 ತಲೆಮಾರು ಕರಗದು. ಒಮ್ಮೆ ಬಂಡೆ ಒಡೆದಾಗಲೇ ಕೋಟಿ ಅಕ್ರಮ ಬಯಲಾಗಿದೆ. ಇನ್ನೊಮ್ಮೆ ಬಂಡೆ ಕುಟ್ಟಿದ್ರೆ ಜಲಸಂಪನ್ಮೂಲ ಇಲಾಖೆ ಇಂಧನ ಇಲಾಖೆ ಅಕ್ರಮಗಳ ಮಾಹಿತಿ ಸಿಗಬಹುದು. ಕನಕಪುರ ದಿಲ್ಲಿಗೆ ಸಂದಾಯವಾದ ಅಕ್ರಮದ ಮಾಹಿತಿ ಸಿಗಬಹುದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್. ರಮೇಶ್ ಕುಮಾರ್ ಋಣ ಸಂದಾಯದ ಹೇಳಿಕೆಯ ಬೆನ್ನಲ್ಲೇ ಬಿಜೆಪಿಯಿಂದ ಈ ಟ್ವೀಟ್. ಕಾಂಗ್ರೆಸ್ಸಿಗರು ತಲೆಮಾರಿಗಾಗುವಷ್ಟು ಅಕ್ರಮ ಸಂಪಾದನೆ ಮಾಡಿ ದೇಶ ಲೂಟಿ ಮಾಡಿದ್ದು ಸತ್ಯ ಅಲ್ವೇ? ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೊನೆಗೂ ಸತ್ಯ ಬಾಯ್ಬಿಟ್ಟಿದ್ದಾರೆ. ರಮೇಶ್ ಕುಮಾರ್ ಅವರೇನು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಂವಿಧಾನಿಕ ಹುದ್ದೆಯನ್ನ 2 ಬಾರಿ ನಿಭಾಯಿಸಿದವರು. ಸುಳ್ಳು ಹೇಳೋದಕ್ ಸಾಧ್ಯನಾ? ಕಾಂಗ್ರೆಸ್ಸಿಗರು ತಲೆಮಾರಿಗಾಗುವಷ್ಟು ಅಕ್ರಮ ಸಂಪಾದನೆ ಮಾಡಿ ದೇಶ ಲೂಟಿ ಮಾಡಿದ್ದು ಸತ್ಯ ಅಲ್ವೇ? ಇದು ಬಿಜೆಪಿಯ ಟ್ವೀಟ್. ಇದರ ಮುಂದುವರೆದ ಭಾಗವಾಗಿ ಡಿಕೆಶಿ ವಿರುದ್ಧವೂ ಕೂಡ ಟ್ವೀಟ್ ವಾರ್ ನಡೆಸಿರುವಂತಹ ಬಿಜೆಪಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರ ಆಸ್ತಿ 10 ತಲೆಮಾರು ಕರಗದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.